ಬಿಟ್ಟೆನೆಂದರೂ ಬಿಡದಿ ಮಾಯೆ ಬಹಳ ಪ್ರಸಿದ್ಧವಾದ ಸಾಲು ಇದು ನಾನು ಬಿಟ್ಟರು ಈ ಮಾಯೆ ನನ್ನನ್ನು ಬಿಡ್ತಾ ಇಲ್ಲ ಅಂತ ಬಿಡುವಿಕೆ ಮತ್ತು ಕಟ್ಟಿಕೊಳ್ಳುವಿಕೆ ಅನ್ನುವ ಎರಡು ಪ್ರಕ್ರಿಯೆಗಳು ಬದುಕಿನಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ ಕಟ್ಟಿಕೊಳ್ತಾ ಇರ್ತೀವಿ ಬಿಟ್ಟುಕೊಳ್ತಾ ಸಾಕ್ತೀವಿ ಏನನ್ನೋ ಬಿಡ್ತೀವಿ ಇನ್ನೇನೋ ಕಟ್ಟಿಕೊಳ್ತೀವಿ ಕೆಲವು ತಾನೇ ಬಂದು ಕಟ್ಟಿಕೊಳ್ಳತ್ತೆ ಕೆಲವು ತಾನಾಗಿಯೇ ಬಿಟ್ಟು ಹೋಗತ್ತೆ ಅದು ವ್ಯಕ್ತಿಗಳಿರಬಹುದು ಅದು ವಿಷಯಗಳಿರ್ಬೋದು ಅದು ವೃತ್ತಿಗಳಿರ್ಬೋದು ಅದು ಸಮಸ್ಯೆಗಳಿರ್ಬೋದು ಅದು ಸಂತೋಷ ಇರ್ಬೋದು ಬರೋದು ಇರೋದು ಹೋಗೋದು ಹೋಗದೇ ಇರೋದು ಇವೆಲ್ಲ ನಡೀತಲೇ ಇರತ್ತೆ ಬದುಕಿನಲ್ಲಿ ಎಷ್ಟೋ ಅಂಶಗಳು ನಮ್ಮ ಬದುಕಿನಲ್ಲಿ ನಮಗೆ ಬೇಡವಾದದ್ದು ಅಂತ ಅನಿಸಿರುತ್ತೆ ಇದನ್ನು ಬಿಡಬೇಕು ಅಂತ ಅಂದ್ಕೊಳ್ತೀವಿ ಬಿಡಬೇಕು ಅಂತ ಯೋಚನೆ ಮಾಡ್ತೀವಿ ಬಿಡಬೇಕು ಅಂತ ಸಂಕಲ್ಪ ಮಾಡ್ತೀವಿ ಬಿಡಬೇಕು ಅಂತ ಪ್ರತಿಜ್ಞೆ ಮಾಡ್ತೀವಿ ಹೊಸ ವರ್ಷದ ಈ ದಿನದಿಂದ ಇನ್ನು ಮುಂದೆ ನಾನು ಹೀಗೆ ಇರುತ್ತೇನೆ ಹೀಗೆ ಇರುವುದಿಲ್ಲ ಅಂತ ಪ್ರತಿಜ್ಞೆ ಮಾಡ್ಕೊಳ್ತೀವಿ ಇಂತಿಂತಹ ತಪ್ಪುಗಳನ್ನು ಮಾಡೋದಿಲ್ಲ ನಾನು ಸಿಟ್ಟು ಮಾಡೋದಿಲ್ಲ ನಾನು ಸಿಗರೇಟ್ ಸೇದೋದಿಲ್ಲ ನಾನು ತಡವಾಗಿ ಏಳೋದಿಲ್ಲ ಅರ್ಧರಾತ್ರಿಯವರೆಗೆ ಎಚ್ಚರಿರೋದಿಲ್ಲ ಹೀಗೆ ಏನೇನೋ ಏನೇನೋ ನಮಗೆ ನಮ್ಮ ಬದುಕಿನಲ್ಲಿ ಯಾವುದೆಲ್ಲ ಬೇಡದ್ದು ಅಂತ ಅನಿಸ್ತಿದೆಯೋ ಯಾವುದು ಕಸ ಅಂತ ಅನಿಸ್ತಿದೆಯೋ ಕಸವನ್ನು ಹೊತ್ತು ಸಾಕ್ತಾ ಇದ್ದೇವೆ ಅಂತ ಅನಿಸತ್ತಲ್ಲ ಅದನ್ನು ಇಳಿಸಿ ಬಿ ಬಿಸಾಕ್ತೇನೆ ಅಂತ ಅಂದ್ಕೊಳ್ತೀವಿ ನಾವು ಹಾಗೆ ಅಂದ್ಕೊಳ್ಬೇಕು ಮನೆಗಳಲ್ಲಿ ವಸ್ತುಗಳು ಸೇರ್ತಾ ಹೋಗ್ತವೆ ಈ ಸೇರಿದ ವಸ್ತುಗಳೆಲ್ಲ ಬದುಕಿಗೆ ಉಪಯುಕ್ತ ಆಗೋದಿಲ್ಲ ಒಂದು ಆರು ತಿಂಗಳಿಗೋ ವರ್ಷಕ್ಕೋ ಎರಡು ವರ್ಷಕ್ಕೋ ಒಮ್ಮೆ ಇಡೀ ಮನೆಯನ್ನು ಸೋಸಿ ಬೇಡದ ವಸ್ತುಗಳನ್ನು ಮನೆಯಿಂದ ಹೊರಗೆ ಹಾಕಬೇಕಾಗತ್ತೆ ಇಲ್ಲದೇ ಇದ್ದರೆ ಎಷ್ಟು ದೊಡ್ಡ ಮನೆ ಕಟ್ಟಿಕೊಂಡರೂ ಅದು ಉಪಯೋಗಕ್ಕೆ ಸಿಗದೇ ಇರೋ ಹಾಗಾಗತ್ತೆ ಬೇಡದ ವಸ್ತುಗಳೇ ಮನೆಯಲ್ಲಿ ಎಲ್ಲ ಕಡೆ ಕಾಣ್ತಾ ಇರ್ತವೆ ಆದರೆ ಮನೆಯಲ್ಲಿ ನಾವು ಬದುಕಬೇಕು ಅಂತ ಅಂದರೆ ಆರಾಮಾಗಿ ಓಡಾಡಬೇಕು ಅಂತ ಅಂದರೆ ನಮಗೆ ಮಲಗೋದಕ್ಕೆ ಜಾಗ ಬೇಕು ಅಂದರೆ ಬೇಡದ ವಸ್ತುಗಳನ್ನು ಹೊರ ಹಾಕಬೇಕು ಹೇಗೆ ಬೇಕಾದ ವಸ್ತುಗಳನ್ನು ತರ್ತಾ ಇರ್ತೀವೋ ಹಾಗೆ ಬೇಡದ ವಸ್ತುಗಳನ್ನು ಹೊರಹಾಕಬೇಕು ಆದರೆ ನಮ್ಮನೆಯಲ್ಲಿ ಈಗ ಬೇಡ ಅಂತ ಅನ್ನಿಸ್ತಿರುವ ವಸ್ತುಗಳು ಒಂದು ದಿನ ಬೇಕು ಅಂತಲೇ ಅನಿಸಿತ್ತು ಬೇಕು ಅಂತಲೇ ತಂದುಕೊಂಡ್ವಿ ಆದರೆ ಇವತ್ತು ಬೇಡ ಅಂತ ಅನ್ನಿಸಿದೆ ಅಥವಾ ಇವತ್ತು ಬೇಡವಾಗಿದೆ ಅದು ಇವತ್ತಿನ ಬದುಕಿಗೆ ಅದರ ಉಪಯೋಗ ಇಲ್ಲ ಅದನ್ನು ಅಟ್ಟದ ಮೇಲಿರಿಸ್ತಾ ಅಟ್ಟದ ಮೇಲಿರಿಸ್ತಾ ಹೋಗೋದಕ್ಕಿಂತ ಖಾಲಿ ಮಾಡಬೇಕು ಅಂತ ಮನಸ್ಸು ಅನ್ನೋದು ಹಾಗೇ ಮನಸ್ಸಿನಲ್ಲೂ ಏನೇನೋ ಬಂದು ತುಂಬಿಕೊಳ್ತಾ ಇರುತ್ತೆ ಅದಾಗಿ ಬಂದಿರತ್ತೆ ಕೆಲವು ಯಾರೋ ಮನೆಗೆ ಬರುವ ಸಾಮಾನುಗಳಲ್ಲಿ ಯಾರೋ ಉಡುಗೆರೆ ಕೊಟ್ಟಿರ್ತಾರೆ ಒಂದಿಷ್ಟ ನಮಗೆ ಬೇಕೋ ಬೇಡವೋ ಗಿಫ್ಟ್ ಅಂತ ಇಟ್ಕೊಂಡಿರಬೇಕಾಗತ್ತೆ ಹಾಗೆ ಯಾರೋ ನಮ್ಮ ನಮಗೆ ಉಡುಗೆರೆ ಕೊಟ್ಟಿರ್ತಾರೆ ಮನಸ್ಸಿಗೆ ಅದು ಒಳ್ಳೆಯ ಉಡುಗೆರೆಯೂ ಆಗಿ ಆಗಿರ್ಬೋದು ಪೆಟ್ಟಿನ ಉಡುಗೆರೆಯೂ ಆಗಿರ್ಬೋದು ಅದೇನೋ ಇರುತ್ತೆ ಮನಸ್ಸಿನಲ್ಲಿ ನಾವೇ ಆಸೆ ಪಟ್ಟಿದ್ದಿರತ್ತೆ ನಾವೇ ಕಟ್ಟಿಕೊಂಡಿದ್ದಿರುತ್ತೆ ನಾವೇ ಇಷ್ಟಪಟ್ಟ ವಸ್ತುಗಳು ನಾವೇ ಇಷ್ಟಪಟ್ಟ ಭಾವಗಳು ನಾವೇ ಇಷ್ಟಪಟ್ಟ ವ್ಯಕ್ತಿಗಳು ಇವೆಲ್ಲ ಮನಸ್ಸನ್ನು ತುಂಬಿರ್ತವೆ ಎಷ್ಟು ತುಂಬಿರ್ತವೆ ಹೋಗ್ತಾ ಹೋಗ್ತಾ ಅಂತ ಅಂದರೆ ಕಾಲು ಹಾಕೋದಕ್ಕೆ ಜಾಗ ಇಲ್ಲ ಅಂತ ಹೇಳ್ತೀವಲ್ಲ ಹಾಗೆ ಮನಸ್ಸೆಲ್ಲ ತುಂಬಿ ಹೋಗಿರುತ್ತೆ ಹೀಗಿರುವ ಮನಸ್ಸು ಹೀಗೆ ತುಂಬಿ ಹೋದ ಇಂತಹ ವಸ್ತುಗಳಿಂದ ತುಂಬಿ ಹೋದ ವಿಷಯಗಳಿಂದ ತುಂಬಿ ಹೋದ ಮನಸ್ಸು ಏನನ್ನೂ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಮನಸ್ಸಿಗೆ ಹಾಗಾಗಿ ಮನಸ್ಸನ್ನು ಖಾಲಿ ಮಾಡೋದನ್ನು ಕಲಿಬೇಕು ನಮ್ಮ ಪರಂಪರೆಯಲ್ಲಿ ನಿರ್ವಿಷಯ ಧ್ಯಾನ ಅಂತ ಒಂದಿದೆ ನಿರ್ವಿಕಲ್ಪ ಧ್ಯಾನ ಅಂತ ಅದೇನು ಅಂದರೆ ಮನಸ್ಸನ್ನು ಖಾಲಿ ಮಾಡುವಂಥ ಮನಸ್ಸನ್ನು ಶೂನ್ಯ ಮಾಡುವಂಥ ಮನಸ್ಸಿನಲ್ಲಿ ಏನೂ ಇಲ್ಲದೇ ಇರುವಂತೆ ಇರು ಅಂತ ಯಾವ ಯೋಚನೆಯೂ ಇರದೇ ಇರುವಂತೆ ಇರು ಅಂತ ಹೀಗೆ ಮನಸ್ಸನ್ನು ಶೂನ್ಯ ಮಾಡುವುದು ಅಂದರೆ ಮನಸ್ಸನ್ನು ಪೂರ್ಣ ಮಾಡುವುದು ಅಂತ ಅರ್ಥ ಈ ಮನಸ್ಸು ಹೀಗೆ ಪೂರ್ಣವಾಗಬೇಕು ಅಂತಂದರೆ ಅಲ್ಲಿರೋ ವಸ್ತುಗಳಿವೆಯಲ್ಲ ಅವುಗಳನ್ನು ತೆಗೆದು ಹೊರಹಾಕಬೇಕಾಗತ್ತೆ ಈ ಕೆಲಸವನ್ನು ಮಾಡಲೇಬೇಕು ಆಗಾಗ ಬೇಡದ ಯೋಚನೆಗಳು ಯಾವತ್ತೋ ಆದ ಅವಮಾನ ಯಾರೋ ಯಾವತ್ತೋ ಆಡಿದ ಒಂದು ಮಾತು ಮರೆಯೋದೇ ಇಲ್ಲ ನಮಗೆ ನಮಗೆ ಸನ್ಮಾನ ಮಾಡಿದ್ದೆಲ್ಲ ಮರ್ತೋಗುತ್ತೆ ಯಾರೋ ನಮ್ಮನ್ನು ಅವತ್ತು ಮೆಚ್ಚಿದ್ರು ಅನ್ನೋದು ಮರ್ತೋಗುತ್ತೆ ಆದರೆ ಯಾರೋ ನಮ್ಮ ಬಗ್ಗೆ ಏನೂ ಆಡಿದರು ಅಂತ ಯಾರೋ ಬಂದು ನಮಗೆ ಹೇಳಿರ್ತಾರಲ್ಲ ಅದು ಸಾಕ್ಷ್ಯಾಧಾರದಿಂದ ನಿರೂಪಾಗಿ ನಿರೂಪಿತ ಆಗಿರೋದಿಲ್ಲ ಆದರೆ ಅವನು ಅವತ್ತು ನನ್ನ ಬಗ್ಗೆ ಇಂಥಲ್ಲಿ ಇಂಥದ್ದನ್ನು ಹೇಳಿದನಂತೆ ಈ ಅಂತೆ ಕಂತೆಗಳು ಎಷ್ಟೋ ಕೂತ್ಕೊಂಡಿರ್ತವೆ ಮನಸ್ಸಿನಲ್ಲಿ ಅವುಗಳನ್ನೆಲ್ಲ ಹಾಗೆಯೇ ಕಾಪಾಡಿಕೊಂಡು ಹೋಗ್ತಾ ಇರ್ತೀವಿ ನಾವು ಇದು ಅಸ್ವಸ್ಥ ಮನಸ್ಸಾಗಿ ರೂಪುಗೊಂಡು ಬಿಡತ್ತೆ ಒಂದು ಕಥೆ ಹೇಳ್ತಾರೆ ಹಿರಿಯರು ಇಬ್ಬರು ಗೆಳೆಯರು ನೀರಿನಲ್ಲಿ ನದಿ ನೀರಿನಲ್ಲಿ ಇಳಿದಿದ್ದರು ಒಬ್ಬ ಸ್ವಲ್ಪ ಕೆಳಭಾಗದಲ್ಲಿದ್ದ ಒಬ್ಬ ಸ್ವಲ್ಪ ಮೇಲ್ಭಾಗದಲ್ಲಿದ್ದ ಸ್ನಾನ ಮಾಡ್ತಾ ಇದ್ದರು ಈ ಕೆಳಗೆ ಇದ್ದವನ ಕಾಲು ಜಾರಿತು ಕೂಗ್ಕೊಂಡು ಅಲ್ಲಿಂದ ಕಾಲು ಇದೆ ಕಣೋ ನೀರಲ್ಲಿ ನಾನು ತೇಲ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಜೋರಾಗಿ ಪ್ರವಾಹ ಇದ್ದ ನದಿ ಅದು ಇವನು ಅವನ ಕಡೆ ಓಡಬೇಕು ಪ್ರವಾಹ ಇತ್ತು ಅಷ್ಟು ಬೇಗ ಹೋಗಿ ಕಾಪಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊತ್ತಿಗೆ ಅವನು ಕೆಳಗಡೆ ಇದ್ದವನು ಮತ್ತೊಂದು ಸಮಾಧಾನದ ಮಾತಾಡದ ಇಲ್ಲ ಕಣೋ ಇಲ್ಲೇನೋ ಒಂದು ಗಟ್ಟಿಯಾದದ್ದಿದೆ ಅದನ್ನು ನಾನು ಹಿಡ್ಕೊಳ್ತೀನಿ ಮೇಲಿದ್ದವನಿಗೆ ಸಮಾಧಾನ ಆಯಿತು ಆಗಲಿ ತೇಲ್ಕೊಂಡು ಹೋಗಿಬಿಡ್ಲಿಲ್ವಲ್ಲ ಅಂತ ಏನೋ ಒಂದು ಆಸರೆ ಸಿಕ್ತಲ್ಲ ಅಂತ ಅಷ್ಟರೇ ಸಿಕ್ತು ಇವನು ಅವನ ಕಡೆ ಹೊರಟ ಆದ್ರೂ ಆದರೆ ಮುಂದಿನ ಕ್ಷಣದಲ್ಲಿ ಅಲ್ಲಿಂದ ಮತ್ತೊಂದು ಕೂಗು ಬಂತು ಅಯ್ಯೋ ನಾನು ಹಿಡಿದುಕೊಂಡಿದ್ದು ಕರಡಿಯನ್ನು ಕಣೋ ಅಂತ ಅವನು ನದಿ ಪ್ರವಾಹ ಬಂದಿತ್ತಲ್ಲ ಒಂದು ಕರಡಿ ಕೂಡ ತೆಲ್ಕೊಂಡು ಬಂದ್ಬಿಟ್ಟಿತ್ತು ಹೀಗೇ ಪ್ರವಾಹದಲ್ಲಿ ಅದಕ್ಕೂ ಒಂದು ಆಶ್ರಯ ಬೇಕಿತ್ತು ಆಸರೆ ಬೇಕಿತ್ತು ಇವನಿಗೂ ನೆಲ ತಪ್ಪಿತ್ತು ಇವನಿಗೂ ಒಂದು ಆಸರೆ ಬೇಕಾಗಿತ್ತು ಹಾಗಾಗಿ ಆಸರೆ ತಪ್ಪಿದ ಕರಡಿ ಮತ್ತು ಮನುಷ್ಯ ಒಬ್ಬರನ್ನೊಬ್ಬರು ಹಿಡಿದುಕೊಂಡಿದ್ದರು ಅವನು ಕೂಗ್ದ ಇದು ಕರಡಿ ಕಣೋನನ್ನು ನಾನು ಹಿಡ್ಕೊಂಡಿದ್ದು ಅಂತ ಇವನು ಮೇಲಿಂದ ನೋಡ್ತಾ ಇದ್ದ ಕರಡಿ ಕಣೋ ಅಂತ ಕೂಗಿದ್ದಾನೆ ಆದರೆ ಕರಡಿ ಬಿಟ್ಟಿಲ್ಲ ಹಿಡ್ಕೊಂಡೇ ಇದ್ದಾನೆ ಅವನಿನ್ನು ಇವನು ಮೇಲಿಂದ ಮತ್ತೆ ಜೋರಾಗಿ ಕೂಗಿದಂತೆ ಏ ದಡ್ಡ ಕರಡಿ ಅಂತ ಗೊತ್ತಾದ ಮೇಲೋ ಅದನ್ನು ಯಾಕೋ ಹಿಡ್ಕೊಂಡಿದೀಯಾ ಬಿಡೋ ಮೊದಲು ಅಂತ ಅದಕ್ಕೆ ಕೆಳಗಿದ್ದವನು ಹೇಳ್ದಂತೆ ನಾನು ಆವಾಗಲೇ ಬಿಟ್ಟಿದ್ದೀನಿ ಕಣೋ ಕರಡಿ ನನ್ನ ಬಿಡ್ತಾ ಇಲ್ಲ ಅಂತ ಹೀಗೆ ಬದುಕಿನಲ್ಲಿ ನಾವು ಎಷ್ಟನ್ನೋ ಬಿಡಬೇಕು ಅಂತ ಅಂದ್ಕೊಂಡಿರ್ತೇವೆ ಬಿಟ್ಟಿರ್ತೇವೆ ಆದರೆ ಅವು ನಮ್ಮನ್ನು ಬಿಟ್ಟಿರೋದಿಲ್ಲ ಅವೇ ಆ ಅವಮಾನಗಳು ಯಾರೋ ಏನೋ ಹೇಳಿದರು ಅನ್ನುವ ಮಾತು ಯಾರ ಕುರಿತಾಗಿಯೋ ಒಂದು ನಂಜು ಯಾವತ್ತೋ ಒಂದು ಏನೋ ಅವನು ಆ ಇಟ್ಕೊಂಡು ಹೋಗೋದು ಮುಂದೆ ಒಂದು ಅಸೂಯೆ ಒಂದು ಅತೃಪ್ತಿ ಏನೋ ಒಂದು ಬೇಕು ಅಂತ ಅನಿಸಿರುತ್ತೆ ಅದು ಆಗಿರೋದಿಲ್ಲ ಅತೃಪ್ತಿ ಹಾಗೆಯೇ ಉಳಿಸ್ಕೊಂಡು ಹೋಗಿರ್ತೀವಿ ನಾವು ಅದನ್ನು ಬಿಟ್ಟು ಬೇರೆದು ಎಷ್ಟು ಸಿಕ್ಕಿರುತ್ತೆ ಬದುಕಿನಲ್ಲಿ ಅದರಲ್ಲಿ ಸಂತೃಪ್ತಿ ಪಡ್ಬೋದು ಇಲ್ಲ ಸಂತೃಪ್ತಿ ಪಡುವ ಅಂಶಗಳನ್ನು ಗಮನಿಸದೆ ಆ ಅತೃಪ್ತಿಯನ್ನು ಬೆಳೆಸ್ಕೊಂಡು ಹೋಗ್ತಾ ಇರ್ತೀವಿ ನಾವು ಹೀಗೆ ನಾವು ಬಿಟ್ಟಿರ್ತೀವಿ ಅವುಗಳ ನಮಗೆ ಬೇಕು ಅಂತ ಇರೋದಿಲ್ಲ ಅವಮಾನವನ್ನು ನೆನಪು ಮಾಡಿಕೊಂಡು ಯಾರಿಗಾರು ಸಂತೋಷ ಆಗೋದುಂಟ ಅವಮಾನವನ್ನು ಮರಿಬೇಕು ಅಂತಲೇ ಪ್ರಯತ್ನ ಆದರೆ ಅವಮಾನ ನಮ್ಮನ್ನು ಮರೆಯೋದಿಲ್ಲ ಅಂತ ಅವಮಾನ ಕರಡಿತರ ಅತೃಪ್ತಿ ಯಾವುದೋ ಒಂದು ಆಸೆ ಈಡೇ ಇರಲಿಲ್ಲ ಅದನ್ನು ಇಟ್ಕೊಂಡು ಏನು ಮಾಡಲಿ ಅಂತಲೇ ನಾವು ಅಂದ್ಕೊಂಡಿರ್ತೀವಿ ಅದು ಸಿಗದೆ ಏನಾಯ್ತು ನಾನು ಬದುಕಿನಲ್ಲಿ ನಾನು ಬೇರೆ ಒಂದು ಸಿಕ್ಕಿದೆ ನನಗೆ ಅಂತ ಅಂದ್ಕೊಂಡಿರ್ತೀವಿ ಅದು ಬಯಸಿದ ಸಂಗಾತಿ ಇರ್ಬೋದು ಬಯಸಿದ ಉದ್ಯೋಗ ಇರ್ಬೋದು ಬಯಸಿದ ಪದವಿ ಇರ್ಬೋದು ಅದು ಸಿಗದಿದ್ರೇನು ಇನ್ನೊಂದಕ್ಕೆ ಹೋಗಿರ್ತೀನಿ ಅಂತ ಹೋಗಿರ್ತೀವಿ ನಾವು ಆದರೆ ಆ ಅತೃಪ್ತಿ ಮಾತ್ರ ಹಾಗೆಯೇ ಇರುತ್ತೆ ಬದುಕಿನಲ್ಲಿ ಇನ್ನೊಬ್ಬ ಸಂಗಾತಿ ಸಿಕ್ಕಿದ್ರೂ ಇನ್ನೊಬ್ಬಳು ಸಂಗಾತಿ ಸಿಕ್ಕಿದರೂ ಆ ತಪ್ಪಿ ಹೋದವರ ಯೋಚನೆ ಬಿಟ್ಟಿರೋದಿಲ್ಲ ಹೊಸದೊಂದು ಒಳ್ಳೆಯ ಉದ್ಯೋಗ ಸಿಕ್ಕಿದರೂ ಅವತ್ತಾ ಉದ್ಯೋಗ ಸಿಗಲಿಲ್ವಲ್ಲ ಅನ್ನೋ ಬೇಸರ ಹೋಗೋದಿಲ್ಲ ಅವತ್ತು ನನಗೆ ಆ ಕೆಲಸ ಕೊಡಲೇ ಇಲ್ವಲ್ಲ ಅವರು ಅಂತ ಎಷ್ಟೋ ದೊಡ್ಡ ದೊಡ್ಡವರು ಈ ಮಾತುಗಳನ್ನು ಆಡಿದ್ದು ನಾನು ನೋಡಿದ್ದೀನಿ ನನಗೆ ಅವತ್ತು ಇಂತಹ ಸಂಸ್ಥೆ ಇಂತಹ ವ್ಯಕ್ತಿ ಉದ್ಯೋಗ ಕೊಡಲೇ ಇಲ್ಲ ಅಂತ ಈಗ ಇವರು ಅವರಿಗೆ ಉದ್ಯೋಗ ಕೊಡೋ ಅಷ್ಟು ಬೆಳೆದಿರ್ತಾರೆ ಆದರೆ ಅವತ್ತ ಉದ್ಯೋಗ ಸಿಗಲಿಲ್ಲ ಅನ್ನೋ ನೋವು ಹೋಗಿಲ್ಲ ಅವರಿಗೆ ಅಂತ ಅದು ತಪ್ಪ ಅನ್ನೋದಕ್ಕಿಂತ ನೋವು ಹೋಗಿಲ್ಲ ಅಂತ ಹೋಗಿಲ್ಲ ಅಂದ್ರೆ ಅರ್ಥ ಏನು ಅವರು ಅದನ್ನು ಇಟ್ಟುಕೊಂಡು ಕುಳಿತಿಲ್ಲ ಈಗ ಅವರಿಗೆ ಸಂತೋಷಕ್ಕೆ ಬೇರೆ ದಾರಿ ಇದೆ ಆದರೆ ಅದು ಇವರನ್ನು ಬಿಡ್ತಾ ಇಲ್ಲ ಅಂತ ಇದೇ ಬಿಟ್ಟೆನೆಂದರೂ ಬಿಡದಿ ಮಾಯೆ ಅಂತ ಇದೆಯಲ್ಲ ಬದುಕಿನಲ್ಲಿ ಇಂತಹ ಹಲವು ನಾವು ಬಿಡಬೇಕು ಅಂತ ಅಂದುಕೊಂಡರೂ ನಾವು ಬಿಟ್ಟಿದ್ದೇವೆ ಅಂತ ಅಂದುಕೊಂಡರೂ ನಮ್ಮನ್ನು ಬಿಡೋದಿಲ್ಲ ಕರಡಿಯ ತರಹ ಹಾಗಂತ ನಮ್ಮ ಪ್ರಯತ್ನ ಮಾತ್ರ ಕರಡಿಯ ಕೈಯಿಂದ ತಪ್ಪಿಸಿಕೊಳ್ಳೋದೇ ಆಗಿರಬೇಕು ಯಾಕೆಂದರೆ ನೀರಲ್ಲಿ ಕೊಚ್ಚಿ ಹೋಗದಂತೆ ಕರಡಿಯ ಬಾಯಿಗೆ ಸಿಕ್ಕಿದರೆ ಅದೇನಾಯಿತು ಅಂತ ನೀರಲ್ಲಿ ತೇಲಿ ಹೋಗ್ತಾ ಇದ್ದವನಿಗೆ ಎಲ್ಲಾದರೂ ಒಂದು ಆಶ್ರಯ ಸಿಕ್ಕಿ ಬಚಾವಾಗ್ಬೋದು ಕರಡಿಯ ಕೈಗೆ ಸಿಕ್ಕ ಮೇಲೆ ಮತ್ತು ಬಚಾವಾಗೋದಕ್ಕೇನೋ ಇಲ್ಲ ಅಂತ ಅದು ಕರಡಿಯ ಅಪ್ಪುಗೆ ಅಂತಲೇ ಪ್ರಸಿದ್ಧಿ ಅದು ಅಪ್ಪಿಯೇ ಸಾಯಿಸಿಬಿಡತ್ತೆ ಆಲಂಗಿಸಿಯೇ ಬಿಡತ್ತೆ ಅದು ಅಂತ ಹಾಗಾಗಿ ಕರಡಿ ಹಿಡಿದುಕೊಳ್ಳಲಿ ನಮ್ಮ ಪ್ರಯತ್ನ ಕರಡಿಯಿಂದ ತಪ್ಪಿಸಿಕೊಳ್ಳೋದಕ್ಕೇನೋ ಅದೇ ಆಗಿರಬೇಕಲ್ವಾ ಹಾಗಾಗಿ ಯಾವತ್ತೋ ಆದ ಅವಮಾನ ಯಾವತ್ತೋ ಹುಟ್ಟಿದ ನಂಜು ಯಾರ ಬಗ್ಗೆಯೋ ಯಾವುದೋ ಅಸೂಯೆ ಯಾರೋ ಅವಕಾಶ ಕಿತ್ತುಕೊಂಡ್ರು ಅನ್ನುವ ನೋವು ಇನ್ನೇನೋ ಸಿಗಲಿಲ್ಲ ಅನ್ನುವ ಪರಿತಾಪ ಇವನ್ನೆಲ್ಲ ಪ್ರಯತ್ನ ಪಟ್ಟು ಹೊರಗೆ ಹಾಕೋಣ ಆ ಜಾಗದಲ್ಲಿ ಒಂದು ತೃಪ್ತಿ ಒಂದು ನೆಮ್ಮದಿ ಒಂದು ಸಂತೋಷ ಇವುಗಳನ್ನು ತುಂಬಿಕೊಳ್ಳೋಣ